ನಮಸ್ಕಾರ ಅರಳುಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರೀ ಸ್ನೇಹಿತರೆ ನಾವು ಇವತ್ತು ಎಳ್ಳು ಚಿಕ್ಕಿ ಹೆಂಗೆ ಮಾಡೋದು ಅಂತ ನೋಡೋಣ ಸಂಕ್ರಾಂತಿ ಚಂದಿ ಬಂತು ಎಳ್ಳು ಬೆಲ್ಲ ಬೀರೋ ಸಮಯ ಅದಕ್ಕೆ ಎಳ್ಳಿನ ಚಿಕ್ಕಿ ಹೆಂಗೆ ಮಾಡೋದು ಅಂತ ನೋಡೋಣ ನಾವು ನಾನಿಲ್ಲಿ ಮಾಡಿ ನೋಡಿರಿ ಅಗ್ದಿ ಎರಡು ನಿಮಿಷನಾಗ ಮಾಡ್ಬೋದು ಮತ್ತು ಅಗ್ದಿ ಈಸಿ ಐತಿ ಮಾಡೋದು ಈ ಥರ ಮಾಡಿ ಕೊಡ್ಬೋದು ನಾವು ಭೋಗಿಗೆ ರೊಟ್ಟಿ ಅಂತ ಬೀರ್ತೇವೆ ಭೋಗಿಗೆ ರೊಟ್ಟಿ ಅದರ ಮ್ಯಾಗ ಇಡ್ಲಿಕ್ಕೆ ಅದು ಎಲ್ಲ ಚೆಂದ ಅನ್ನಿಸ್ತದೆ ಈ ಥರ ನಾವು ಎಳ್ಳು ಚಿಕ್ಕಿ ಮಾಡಲಿಕ್ಕೆ ಎಳ್ಳು ಮತ್ತು ಬೆಲ್ಲ ತೊಗೊಂಡಿನಿ ನಾನು ಒಂದು ಬಟ್ಲೆಲ್ಲ ಒಂದು ಬಟ್ಲು ಬೆಲ್ಲ ತೊಗೊಂಡಿನಿ ಸ್ವಲ್ಪ ನೀರು ಒಂದು ಹೆಂಚ ಒಂದು ಚಮಚ ಎಣ್ಣೆ ಇಷ್ಟೇ ಪದಾರ್ಥ ಬೇಕಾಗ್ತದಕ್ಕೆ ಒಂದು ಸ್ವಲ್ಪ ಸಣ್ಣ ಉರಿ ಮ್ಯಾಗ ಬೇಯ್ಸ್ಕೊಬೇಕು ನಾನೀಗ ಗ್ಯಾಸ್ ಒತ್ತಿಸಿ ಪ್ಯಾನ್ ಇಟ್ಟಿದ್ದೆ ಸಣ್ಣ ಉರಿ ಮ್ಯಾಗ ಮೊದಲು ಎಳ್ಳು ಹುರ್ಕೋತೀನಿ ಸ್ವಲ್ಪ ಕೆಂಪು ಬಂಡಕ್ಕೆ ಬರಬೇಕು ಜೋರು ಉರಿ ಇಟ್ಟರೆ ಹೊತ್ತವು ಆಮ್ಯಾಗ ಚಿಕ್ಕಿನೂ ಕಹಿ ಹಾಕ್ತಾವೆ ಅದಕ್ಕೆ ಸ್ವಲ್ಪ ಸಣ್ಣ ಉರಿ ಮ್ಯಾಗನ ಚೆಂದಾಗೆ ಬೈಸ್ಕೊಬೇಕಿವು ಬೈಯಲಿಕ್ಕೆ ಏನು ಟೈಮ್ ಹತ್ತಂಗಿಲ್ಲ ಈಗ ಸ್ವಲ್ಪ ಕೆಂಪು ಮುಡಿಮ್ಯಾಗ ಬಂದವು ನಾನು ತೆಗಿತೀನಿ ಗೆದ ಪ್ಯಾನ್ದಾಗ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಬೆಲ್ಲ ತೊಯ್ಯಷ್ಟು ನೀರು ಹಾಕ್ಕೊಂಡು ಈಗ ನಾನು ಪಾಕ್ ಮಾಡ್ಕೋತೀನಿ ಇಷ್ಟಾದರೆ ಸಾಕು ನೀರು ಪ್ರಮಾಣ ಎಷ್ಟೇ ಇರಲಿ ಬೆಲ್ಲ ತೊಯಷ್ಟು ಮಾತ್ರ ನೀರು ಹಾಕಬೇಕು ಈಗ ಇದು ಪಾಕ್ ಬರಬೇಕು ಸಣ್ಣವ್ರಿಮ್ಯಾಗ ಇದನ್ನು ನಾನು ಕುದಿಸ್ಕೋತೀನಿ ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದವರು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೆಲ್ ಐಕೋನು ಪ್ರೆಸ್ ಮಾಡಿರಿ ಈ ಥರ ಸ್ವಲ್ಪ ತಿರುವಡ್ಕೊತಿರಬೇಕು ಇಲ್ಲಿಗೆ ಬೆಲ್ಲೆಲ್ಲ ಅಂಟಿ ಕೆಳಗೆ ಅಂಟಿ ಅದನ್ನು ಕಹಿ ಆಗ್ತದೆ ಹೊತ್ತಿದಂಗೆ ಆಗ್ತದೆ ಕಹಿ ಆಗ್ತದೆ ಅದಕ್ಕೆ ಅಂಟ್ಲಿಕ್ಕೆ ಬಿಡಬಾರ್ದು ತೆವಿಗಿದು ಕೈಯಾಡ್ಸ್ಕೊತೇ ಇರಬೇಕು ಆಡಲಿಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ತೊಗೋತದೆ ಪಾಕ್ ಬರಲಿಕ್ಕೆ ಈಗಿದ್ದು ಪಾಕ್ ಬಂದದ ನಾ ಒಂದು ಮೂರು ನಿಮಿಷದನ್ನು ಕುದಿಸಿದ್ದೀನಿ ಒಂದು ಪ್ಲೇಟ್ನಾಗ ನೀರು ತೊಗೊಂಡು ನೀವು ನೋಡ್ಕೋಬೋದು ಪಾಕ ಈ ಥರ ಗಟ್ಟಿ ಆಗಬೇಕು ನೀರ ಹಾಕೋಣ ಬೆಲ್ಲೆಲ್ಲ ಈ ಥರ ಆದರೆ ಇದು ಪಾಕ್ ಬಂದಂಗೆ ಈಗಿದಕ್ಕೆ ಎಳ್ಳು ಹಾಕೋತೀನಿ ನಾನು ಎಳ್ಳು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಉರಿ ಸಣ್ಣ ಇರಲಿ ಉರಿ ಆಫ್ ಮಾಡಬೇಡ್ರಿ ತಕ್ಷಣ ಆಫ್ ಮಾಡಿದರೆ ಅದು ಗಟ್ಟಿಯಾಗಿಬಿಡ್ತದೆ ನಂತರ ಅದನ್ನು ಪ್ಲೇಟಿಗಾಗಲಿ ಕೆಳಗೆ ಮಣಿ ಮ್ಯಾಗಲಿ ಬಡಿಲಿಕ್ಕೆ ಬರೋಂಗಿಲ್ಲ ಅದನ್ನು ಅದನ್ನುಮ್ಮ ಬೇಕಾಗಿ ಶೇಪ್ ಮಾಡ್ಕೊಳ್ಳಿಕ್ಕೆ ಬರೋಂಗಿಲ್ಲ ರೊಳಗೆ ಗಟ್ಟಿ ಆಗ್ಬಿಡ್ತದೆ ಅದಕ್ಕೆ ಕೆಳಗೆ ಸಣ್ಣ ಉರಿ ಇರಲಿ ಇದೆಲ್ಲ ಮಿಕ್ಸ್ ಆದ ನಂತರ ನಾನು ಸ್ವಲ್ಪ ಕೆಳಗಡೆನೆ ಗ್ಯಾಸ್ ಕಟ್ಟಿಗೆ ಎಣ್ಣೆ ಹಚ್ತೀನಿ ನೀವು ಬೇಕಿದ್ರೆ ಮಣಿ ಮ್ಯಾಗ ತಾಟ್ಮೇಗ ಮಾಡ್ಬೋದು ನಡಿತದೆ ಅದರ ನಾನಿಲ್ಲಿ ಗ್ಯಾಸ್ ಕಟ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಹಾಕ್ತೀನಿ ಹಾಕಿ ಸ್ವಲ್ಪ ಬಡಿತೀನಿ ತಿಡ್ತೀನಿ ಬೆಳ್ಳಿ ಬೆಳ್ಳೊಣ್ಗಿಣಿ ನೀವು ಇಲ್ಲಿ ಬಟರ್ ಪೇಪರ್ ಇದ್ರೂ ಹಾಕ್ಬೋದು ಎಣ್ಣೆ ಹಚ್ಚಿ ಒಂದು ಹಾಕ್ಬೇಕು ಮತ್ತು ಮ್ಯಾಗನು ಸ್ವಲ್ಪ ಎಣ್ಣೆ ಹಚ್ಚಿ ಮ್ಯಾಗನು ಒಂದು ಬಟರ್ ಪೇಪರ್ ಹಾಕಿ ಬೆಳ್ಳೊಣಗಿಲೆ ತಿಡಿದ್ರೆ ಚಲೋ ಆಗ್ತಾವ ಅವನು ನಾನಿಲ್ಲಿ ಬೆಳ್ಳೊಣ್ಗಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ತಿಡ್ಲಿಕ್ಕೆ ಬಟರ್ ಪೇಪರ್ ಇಲ್ಲ ನಾನು ಹಾಗೆ ತಿಡ್ಲಿಕ್ಕೆ ಸ್ವಲ್ಪ ಆರಿದ ನಂತರ ತಿಡ್ಬಾ ಪೂರ್ತಿ ಆರಿದ್ರೆ ಬಿಡ್ತದೆ ಅದಕ್ಕೆ ಸ್ವಲ್ಪ ಆರಿದ ನಂತರ ಈ ಥರ ಬಿಡಬೇಕು ಮತ್ತು ನಿಮಗೆ ಶೇಕ್ ಬೇಕಂದ್ರೆ ಸ್ವಲ್ಪ ಹಸಿ ಬಿಸಿ ಇದ್ದಾಗ ಇದು ಸ್ವಲ್ಪ ಸೇಪ್ ನಾನು ಇಲ್ಲಿ ಸೇಪ್ ಯಾವುದೂ ಕೊಟ್ಟಿಲ್ಲ ನಾನು ಏಳು ಚಿಕ್ಕಿ ಹೆಂಗೆ ಹೇಳ್ತದೆ ಎಷ್ಟು ತಳ್ಳಗೆ ಎಷ್ಟು ಚೆಂದ ಹೇಳಿ ಹಂಗೆ ತೋರಿಸ್ಬೇಕೆ ಪ್ರಯತ್ನ ಮಾಡೀನಿ ನೋಡ್ರಿ ಈ ಥರ ಏಳು ಚಿಕ್ಕಿ ನೀವು ಮಾಡಿರಿ ಹೆಂಗೆ ಅನಿಸ್ತಂತ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅನ್ಕೋತೀನಿ ಇಷ್ಟವಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ